ಸರ್, ಇವಾಗ ರಾಜ್ಕುಮಾರ್ ಫ್ಯಾಮಿಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡಿದೆ. ಈಗ ಇವರು ಪುನೀತ್ ರಾಜ್ಕುಮಾರ್ ಅವರ ಅನೇಕ ಅನಾಥಾಶ್ರಮಗಳು ಮಕ್ಕಳಿಗೆ ಕೂಡ ತುಂಬ ಹೆಲ್ಪ್ ಆಗಿದ್ದರು. ಇವರ ಒಂದು ಕಾರ್ಯಗಳನ್ನು ತಮಿಳು ಸ್ಟಾರ್ ಇವರು ವಿಶಾಲ್ ಅವರು ಕೂಡ ನಾವು ಮಕ್ಕಳನ್ನೇ ತೆಗೆದುಕೊಳ್ತೇವೆ ಅಂತ ನಾನು ಹೇಳಿದ್ದಾರೆ. ಅಂದರೆ ಅವರ ನಿಜವಾಗ್ಲೂ ಅದು ಎಲ್ಲರೂ ಮಾಡಬೇಕಾದ ಕೆಲಸ, ಯಾಕಂದರೆ ಅವನಿಗೆ ನಾವು ಇದೆಲ್ಲ ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ನೋಡಿ. ನಮಗೆ ಎಲ್ಲ ಇದು ಕೊಡ್ತಾ ನಿಜವಾಗ್ಲೂ ಎಷ್ಟು ಹೆಮ್ಮೆ ಪಡಬೇಕಂತ ಒಂದು ತಮ್ಮ ನಾವು ಪಡೆಯೋಕ್ಕೆ. ನಿಜವಾಗ್ಲೂ ನಾವು ಸಾಕಾಯಿಲ್ಲದ ಸಹಾಯ ಮಾಡ್ತೀವಿ. ನಾವು ಯಾವಾಗಲೂ ನಮ್ಮ ಅಪ್ಪಾಜಿ ಹೇಳೋರು ಈ ಕೈಲಿ ಮಾಡೋದು ರೈಟ್ ಬಲಗೈಲಿ ಮಾಡೋದು ಎಡಗೈ ಗೊತ್ತಾಗಬಾರ್ದು ಕಂದ ಅಂತ ಹೇಳ್ತಾರೆ. ಆ ರೀತಿನೇ ಯಾರು ಗೊತ್ತು ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದು ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಅವ್ನು ಮಾಡೋದು. ನಾವು ಎಲ್ಲರೂ ಮಾಡಬೇಕು ಅದು ಕರ್ತವ್ಯ. ನಾವು ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ, ತಾವು ಅಷ್ಟು ಎಲ್ಲರೂ ಮಾಡಬೇಕು. ಆ ಒಂದು ಏನೊಂದು ಇದು ಏನು ಒಂದು 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 ದಾರಿನ ಮಾಡಿದ್ದೆ ನಾವು ಎಲ್ಲರೂ ಆ ದಾರಿನ ಫಾಲೋ ಮಾಡೋದು ತಪ್ಪೇನಿಲ್ಲ. ಎಲ್ಲರೂ ಫಾಲೋ ಮಾಡೋಣ, ನಾವು ಮಾಡೋಣ, ಎಲ್ಲರೂ ಮಾಡೋಣ. ಸರ್, ಇವಾಗ ಪುನೀತ್ ಅವರ ಚಿತ್ರಗಳನ್ನ ಕೂಡ ನಡೆಸ್ತಾ ಇದ್ರು, ಇವಾಗ ಅರ್ಧಕ್ಕೂ ಕೂಡ ಚಿತ್ರಗಳು ಇವಾಗ ಇದಾಗಿದ್ದಾವೆ. ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದಾಗಿದೆ, ಒಂದು ಸಿನಿಮಾ ಆಲ್ಮೋಸ್ಟ್ ಮುಗಿದಿದೆ. ಸ್ವಲ್ಪ ಏನೋ ಪ್ಯಾಚ್ ನಾವಿನ್ನೂ ಗೊತ್ತಿಲ್ಲ ಏನು ಮಾಡ್ತಿದ್ದೆ. ಡೈರೆಕ್ಟರ್ ಆದರೆ ಅವರು ಏನು ತಗೋಬೇಕು ತೀರ್ಮಾನ ತಗೋಬೇಕು, ಆದಷ್ಟು ನೋಡೋಣ ಏನಿದೆ. ಇನ್ನು ಶೂಟಿಂಗ್ಸ್ ಪ್ರಾರಂಭ ಆಗಿತ್ತು, ಹೊಸ ಪಿಕ್ಚರ್ ಅದು ಪ್ರಾರಂಭ ಆಗಲಿಲ್ಲ. ಅದಕ್ಕೆ ಮುಂಚೆ ಇದಾಯಿತು ಒಂದು ಇದು ಘಟನೆ, ಅದರಿಂದ ಆಗಲಿಲ್ಲ. ನೋಡೋಣ ಏನು ಏನು ಥರ ಮಾಡಬೇಕು. ಖಂಡಿತ ನನ್ನ ಕೈಯಿಂದ ಏನೋ ಆಗ್ತದೆ, ಖಂಡಿತ ನಾನು ಇದನ್ನು ಮಾಡೇ ಮಾಡ್ತೀನಿ. ಸರ್, ಇವಾಗ ಜೇಮ್ಸ್ ಚಿತ್ರಕ್ಕೂ ಕೂಡ ತಮ್ಮದೇ ವಾಯ್ಸ್ ಕೂಡ ಕೊಡ್ತೀರಾ ಎನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ. ಇನ್ನೂ ಆ ಥರ ಏನು ನನಗೆ ಬಂದಿಲ್ಲ. ಆ ಥರ ಏನು ಬಂದು ಅದನ್ನು ಮಾಡಬೇಕಾಯ್ತು. ಖಂಡಿತ ಅದು ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ, ಯಾಕಂದರೆ ನಾನು ಸರ್, ಇವಾಗ ರಾಜ್ಕುಮಾರ್ ಫ್ಯಾಮಿಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡಿದೆ. ಈಗ ಇವರು ಪುನೀತ್ ರಾಜ್ಕುಮಾರ್ ಅವರ ಅನೇಕ ಅನಾಥಾಶ್ರಮಗಳು ಮಕ್ಕಳಿಗೆ ಕೂಡ ತುಂಬ ಹೆಲ್ಪ್ ಆಗಿದ್ದರು. ಇವರ ಒಂದು ಕಾರ್ಯಗಳನ್ನು ತಮಿಳು ಸ್ಟಾರ್ ಇವರು ವಿಶಾಲ್ ಅವರು ಕೂಡ ನಾವು ಮಕ್ಕಳನ್ನೇ ತೆಗೆದುಕೊಳ್ತೇವೆ ಅಂತ ನಾನು ಹೇಳಿದ್ದಾರೆ. ಅಂದರೆ ಅವರ ನಿಜವಾಗ್ಲೂ ಅದು ಎಲ್ಲರೂ ಮಾಡಬೇಕಾದ ಕೆಲಸ, ಯಾಕಂದರೆ ಅವನಿಗೆ ನಾವು ಇದೆಲ್ಲ ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ನೋಡಿ. ನಮಗೆ ಎಲ್ಲ ಇದು ಕೊಡ್ತಾ ನಿಜವಾಗ್ಲೂ ಎಷ್ಟು ಹೆಮ್ಮೆ ಪಡಬೇಕಂತ ಒಂದು ತಮ್ಮ ನಾವು ಪಡೆಯೋಕ್ಕೆ. ನಿಜವಾಗ್ಲೂ ನಾವು ಸಾಕಾಯಿಲ್ಲದಷ್ಟು ಸಹಾಯ ಮಾಡ್ತೀವಿ. ನಾವು ಯಾವಾಗಲೂ ನಮ್ಮ ಅಪ್ಪಾಜಿ ಹೇಳೋರು ಈ ಕೈಲಿ ಮಾಡೋದು ರೈಟ್ ಬಲಗೈಲಿ ಮಾಡೋದು ಎಡಗೈ ಗೊತ್ತಾಗಬಾರ್ದು ಕಂದ ಅಂತ ಹೇಳ್ತಾರೆ. ಆ ರೀತಿನೇ ಯಾರು ಗೊತ್ತು ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದು ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಅವ್ನು ಮಾಡೋದು. ನಾವು ಎಲ್ಲರೂ ಮಾಡಬೇಕು ಅದು ಕರ್ತವ್ಯ. ನಾವು ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ, ತಾವು ಅಷ್ಟು ಎಲ್ಲರೂ ಮಾಡಬೇಕು. ಆ ಒಂದು ಏನೊಂದು ಇದು ಏನು ಒಂದು 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 ದಾರಿನ ಮಾಡಿದ್ದೆ ನಾವು ಎಲ್ಲರೂ ಆ ದಾರಿನ ಫಾಲೋ ಮಾಡೋದು ತಪ್ಪೇನಿಲ್ಲ. ಎಲ್ಲರೂ ಫಾಲೋ ಮಾಡೋಣ, ನಾವು ಮಾಡೋಣ, ಎಲ್ಲರೂ ಮಾಡೋಣ. ಸರ್, ಇವಾಗ ಪುನೀತ್ ಅವರ ಚಿತ್ರಗಳನ್ನ ಕೂಡ ನಡೆಸ್ತಾ ಇದ್ರು, ಇವಾಗ ಅರ್ಧಕ್ಕೂ ಕೂಡ ಚಿತ್ರಗಳು ಇವಾಗ ಇದಾಗಿದ್ದಾವೆ. ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದಾಗಿದೆ, ಒಂದು ಸಿನಿಮಾ ಆಲ್ಮೋಸ್ಟ್ ಮುಗಿದಿದೆ. ಸ್ವಲ್ಪ ಏನೋ ಪ್ಯಾಚ್ ನಾವಿನ್ನೂ ಗೊತ್ತಿಲ್ಲ ಏನು ಮಾಡ್ತಿದ್ದೆ. ಡೈರೆಕ್ಟರ್ ಆದರೆ ಅವರು ಏನು ತಗೋಬೇಕು ತೀರ್ಮಾನ ತಗೋಬೇಕು, ಆದಷ್ಟು ನೋಡೋಣ ಏನಿದೆ. ಇನ್ನು ಶೂಟಿಂಗ್ಸ್ ಪ್ರಾರಂಭ ಆಗಿತ್ತು, ಹೊಸ ಪಿಕ್ಚರ್ ಅದು ಪ್ರಾರಂಭ ಆಗಲಿಲ್ಲ. ಅದಕ್ಕೆ ಮುಂಚೆ ಇದಾಯಿತು ಒಂದು ಇದು ಘಟನೆ, ಅದರಿಂದ ಆಗಲಿಲ್ಲ. ನೋಡೋಣ ಏನು ಏನು ಥರ ಮಾಡಬೇಕು. ಖಂಡಿತ ನನ್ನ ಕೈಯಿಂದ ಏನೋ ಆಗ್ತದೆ, ಖಂಡಿತ ನಾನು ಇದನ್ನು ಮಾಡೇ ಮಾಡ್ತೀನಿ. ಸರ್, ಇವಾಗ ಜೇಮ್ಸ್ ಚಿತ್ರಕ್ಕೂ ಕೂಡ ತಮ್ಮದೇ ವಾಯ್ಸ್ ಕೂಡ ಕೊಡ್ತೀರಾ ಎನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ. ಇನ್ನೂ ಆ ಥರ ಏನು ನನಗೆ ಬಂದಿಲ್ಲ. ಆ ಥರ ಏನು ಬಂದು ಅದನ್ನು ಮಾಡಬೇಕಾಯ್ತು. ಖಂಡಿತ ಅದು ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ, ಯಾಕಂದರೆ ನಾನು